ನವೋರಿಂಗ ಆಸ್ಪತ್ರೆಯಲ್ಲಿ ವಿದ್ಯುತ್ ಕಡಿತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳಿಗೆ ಉಪಲೋಕಾಯುಕ್ತ ನೋಟಿಸ್ ಅನ್ನು ಕೊಟ್ಟಿರುವಂತದ್ದು ಬೌರಿಂಗ್ ಆಸ್ಪತ್ರೆಯಲ್ಲಿ ವಿದ್ಯುತ್ ಕಡಿತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪವರ್ ಟಿವಿ ಕೂಡ ಸುದ್ದಿಯನ್ನ ಪ್ರಸಾರ ಮಾಡಿತ್ತು ಈಗ ಆಸ್ಪತ್ರೆ ಅಧಿಕಾರಿಗಳಿಗೆ ಉಪಲೋಕಾಯುಕ್ತ ನೋಟಿಸ್ ಅನ್ನು ಕಳಿಸಿಕೊಟ್ಟಿದೆ ಪವರ್ ಟಿವಿ ವರದಿ ಬೆನ್ನಲ್ಲೇ ನೋಟಿಸ್ ಜಾರಿ ಆಗಿದೆ ವಿದ್ಯುತ್ ಕಡಿತದ ಬಗ್ಗೆ ವಿವರಣೆ ನೀಡಬೇಕು ಅಂತ ಹೇಳಿ ನೋಟಿಸ್ ನಲ್ಲಿ ತಿಳಿಸಲಾಗಿದೆ ವೈದ್ಯಕೀಯ ಅಧೀಕ್ಷಕರು ಮುಖ್ಯ ವೈದ್ಯಾಧಿಕಾರಿಗಳಿಗೆ ನೋಟಿಸ್ ಅನ್ನು ನೀಡಲಾಗಿದೆ ಫೆಬ್ರವರಿ 21 ರೊಳಗೆ ವಿವರಣೆ ನೀಡಬೇಕು ಅಂತ ಹೇಳಿ ನೋಟಿಸ್ ಅನ್ನು ಜಾರಿ ಮಾಡಲಾಗಿದೆ ಆಸ್ಪತ್ರೆ ಅಧಿಕಾರಿಗಳ ವಿರುದ್ಧ ಸ್ವಯಂ ಪ್ರೇರಿತ ಕ್ರಮವನ್ನು ಕೈಗೊಳ್ಳಲಾಗುತ್ತಿದೆ ನ್ಯಾಯಮೂರ್ತಿ ಕೆಎನ್ ಪಣೀಂದ್ರ ಅವರು ಸ್ವಯಂ ಪ್ರೇರಿತವಾದಂತ ಕ್ರಮವನ್ನು ಕೈಗೊಳ್ಳುತ್ತಿದ್ದಾರೆ ವಿದ್ಯುತ್ ಪೂರೈಕೆ ಇಲ್ಲದ ಕಾರಣ ಮಹಿಳೆ ಮತ್ತು ಆಕೆಯ ನವಜಾತ ಶಿಶುವನ್ನು ವಾಣಿ ವಿಲಾಸ ಆಸ್ಪತ್ರೆಗೆ ಕೂಡ ಸ್ಥಳಾಂತರ ಮಾಡಲಾಗಿತ್ತು ಈ ಸುದ್ದಿಯನ್ನು ಫ್ರೀಡಂ ಆಪಲ್ ಕಲ್ತು ಜೇನ್ ಸಾಕಣೆ ಮಾಡುತ್ತಿದ್ದೀರಾ ಹಾಗಾದ್ರೆ ನಿಮ್ಮ ಜೇನ್ ತುಪ್ಪವನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ನಿಮ್ಮ ಪವರ್ ಟಿವಿ ಬಿತ್ತರಿಸಿತ್ತು ಈಗ ಅವರಿಗೆ ನೋಟಿಸ್ ಅನ್ನು ಬೌರಿಂಗ್ ಆಸ್ಪತ್ರೆ ಅಧಿಕಾರಿಗಳಿಗೆ ಉಪಲೋಕಾಯುಕ್ತ ಈಗ ನೋಟಿಸ್ ಅನ್ನು ಕೊಟ್ಟಿದೆ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸ್ವಾತಿ ಸ್ವಾತಿ ಈಗ ಆಸ್ಪತ್ರೆ ಅಧಿಕಾರಿಗಳಿಗೆ ನೋಟಿಸ್ ಜಾರಿ ಆಗಿದೆ ಈ ನೋಟಿಸ್ ಗೆ ಸೂಕ್ತವಾದಂತ ಕಾರಣವನ್ನ ಕೊಡಬೇಕು ಜೊತೆಗೆ 21 ರ ಒಳಗೆ ಅವರು ವಿವರಣೆಯನ್ನ ನೀಡಬೇಕು ಅಂತ ಹೇಳಿದೆ ಈಗ ಬೌರಿಂಗ್ ಆಸ್ಪತ್ರೆ ಆಡಳಿತ ಮಂಡಳಿ ಯಾವ ರೀತಿ ರಿಯಾಕ್ಟ್ ಮಾಡಿದೆ ಈ ನೋಟಿಸ್ ಗೆ ನೀಲಶ್ರೀ ಪವರ್ ಟಿವಿ ಕೂಡ ಈ ಸುದ್ದಿಯನ್ನ ಪ್ರಸಾರ ಮಾಡಿದಾಗ ಬೌರಿಂಗ್ ಆಸ್ಪತ್ರೆ ಅವರು ತಿಳಿಸಿದ್ದು ಬೌರಿಂಗ್ ಆಸ್ಪತ್ರೆಯ ಮುಂದೆ ಇರುವಂತ ಒಂದು ವೈರ್ ಕಟ್ ಆಗಿತ್ತು ಅದರಿಂದ 2 ದಿನ ಕರೆಂಟ್ ಇರಲಿಲ್ಲ ಜನರೇಟರ್ ಅನ್ನು ಯೂಸ್ ಮಾಡ್ಕೊಂಡು ಐಸಿಯು ಮತ್ತೆ ವೆಂಟಿಲೇಟರ್ ಮತ್ತೆ ಮೇನ್ ವಾರ್ಡ್ ಯಾವ ಯಾವುದು ಬೇಕು ಅದಕ್ಕೆ ಬಳಕೆ ಮಾಡ್ಕೊಂಡಿದ್ರು ಆದ್ರೆ ಆ ಟೈಮ್ ನಲ್ಲಿ ಒಂದು ನವಜಾತ ಶಿಶುವನ್ನ ವಾಣಿ ವಿಲಾಸ ಆಸ್ಪತ್ರೆಗೆ ಸ್ಥಳಾಂತರ ಕೂಡ ಮಾಡಲಾಯಿತು ಕರೆಂಟ್ ವ್ಯವಸ್ಥೆ ಇಲ್ಲ ಅಂತ ಹೇಳಿಬಿಟ್ಟು ಸೋ ಯಾವಾಗ ಈ ಒಂದು ಸುದ್ದಿ ಮಾಧ್ಯಮಗಳಲ್ಲಿ ಪ್ರಸಾರ ಆಯ್ತು ಆಗ ಲೋಕಾಯುಕ್ತರವರು ಕೆಎನ್ ಫಣೀಂದ್ರ ಅವರು ಪತ್ರವನ್ನ ಬರೆದಿದ್ದಾರೆ ಅವರಿಗೆ ನೋಟಿಸ್ ಅನ್ನು ಕೂಡ ಜಾರಿ ಮಾಡಿದ್ದಾರೆ ಸೋ ಯಾಕೆ ಕರೆಂಟ್ ಕಟ್ ಆಯ್ತು ಅಂತ ಹೇಳಿ ನಮಗೆ ಡೀಟೇಲ್ ಇನ್ಫರ್ಮೇಷನ್ ಬೇಕು ಅಂತ ಹೇಳಿಬಿಟ್ಟು ಬೌರಿಂಗ್ ಆಸ್ಪತ್ರೆಯ ಮೆಡಿಕಲ್ ಡೈರೆಕ್ಟರ್ ಗೆ ಜೊತೆಗೆ ರೆಸಿಡೆಂಟ್ ಮೆಡಿಕಲ್ ಆಫೀಸರ್ ಗೆ ವಿವರಣೆಯನ್ನ ಕೊಡಿ ಅಂತ ಹೇಳಿ ಬರೆದಿದ್ದಾರೆ ಸೋ ರೋಗಿಗಳ ಅನುಕೂಲಕ್ಕಾಗಿ ವಿದ್ಯುತ್ ಪೂರೈಕೆಯನ್ನ ಬೆಸ್ಕಾಂ ಅವರು ಕೂಡ ಕಟ್ ಮಾಡೋ ಹಾಗಿಲ್ಲ ಸೋ ಈಗ ಕೆಸಿ ಜನರಲ್ ಆಸ್ಪತ್ರೆ ಕೋಟ್ಯಾಂತರ ರೂಪಾಯಿ ದುಡ್ಡನ್ನ ಇನ್ನೂ ಕೂಡ ಬಿಲ್ ಪಾವತಿನೇ ಮಾಡಿಲ್ಲ ಆದರೂ ಕೂಡ ಇದು ಅಗತ್ಯ ಸೇವೆ ಅಡಿಯಲ್ಲಿ ಬರೋದ್ರಿಂದ ಸೋ ರೋಗಿಗಳಿಗೆ ಬೇಕೇ ಬೇಕಾಗಿರೋದ್ರಿಂದ ವಿದ್ಯುತ್ ಪೂರೈಕೆ ಆಸ್ಪತ್ರೆಗಳಲ್ಲಿ ಅದನ್ನ ಕಟ್ ಮಾಡೋ ಹಾಗಿಲ್ಲ ಆದ್ರೆ ಬೌರಿಂಗ್ ಆಸ್ಪತ್ರೆಗಳಲ್ಲಿ ಈಗ ಆಗೋದಕ್ಕೆ ಕಾರಣ ಏನು ಅಂತ ಹೇಳಿ ಈಗ ಪತ್ರವನ್ನ ಬರೆದಿದ್ದಾರೆ ಯಾಕೆಂದ್ರೆ ಸುಮಾರು 500 ಬೆಡ್ ವ್ಯವಸ್ಥೆ ಇರುವಂತಹ ಬೌರಿಂಗ್ ಆಸ್ಪತ್ರೆಯಲ್ಲಿ ಈಗಾದ್ರೆ ಸಾಕಷ್ಟು ರೋಗಿಗಳಿಗೆ ಸಮಸ್ಯೆ ಆಗ್ತಾ ಇತ್ತು ಒಂದು ವೇಳೆ ಐಸಿಯು ಮತ್ತೆ ವೆಂಟಿಲೇಟರ್ಗೆ ಜನರೇಟರ್ ವ್ಯವಸ್ಥೆ ಇಲ್ಲ ಅಂತಂದಿದ್ರೆ ಸೊ ಹಾಗಾಗಿ ಅಟ್ಲೀಸ್ಟ್ ಕ್ರಮವನ್ನ ತೆಗೆದುಕೊಂಡಿದ್ದಾರೆ ಸೊ ಇದಕ್ಕೆ ಬೌರಿಂಗ್ ಆಸ್ಪತ್ರೆ ಈಗಿಂದ ಅದು ಎಚ್ಚೆತ್ತುಕೊಳ್ತಾರೆ ಅನ್ನುವಂತಹ ನಿಟ್ಟಿನಿಂದ ಪತ್ರವನ್ನ ಬರೆದಿದ್ದಾರೆ ನೋಟಿಸ್ ಅನ್ನ ಕೂಡ ಕೊಟ್ಟಿದ್ದಾರೆ 21 ರ ಒಳಗಡೆ ನಿಜವಾದ ಕಾರಣ ಏನು ಅಂತ ಹೇಳಿ ತಿಳಿಸಬೇಕು ಆ ಟೈಮ್ ನಲ್ಲಿ ಅವರನ್ನ ಅವರ ಮೇಲೆ ಕ್ರಮವನ್ನ ಕೂಡ ತೆಗೆದುಕೊಳ್ಳುವಂತ ಸಾಧ್ಯತೆ ಇದೆ ಅವರಿಗೆ ಕಾನೂನಿನ ಅಡಿಯಲ್ಲಿ ಬರುವಂತಹ ಒಂದಷ್ಟು ಶಿಕ್ಷೆಗಳನ್ನ ಕೊಡುವಂತಹ ಪಾಸಿಬಿಲಿಟೀಸ್ ಕೂಡ ಜಾಸ್ತಿ ಇದೆ ನೀಲಶ್ರೀ ಫ್ರೀಡಂ ಆಪಲ್ ಕಲ್ತು ಜೇನ್ ಸಾಕಣೆ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಜೇನ್ ತುಪ್ಪವನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ